ಕನಿಷ್ಠ 130 ಸೀಟು, ಮ್ಯಾಕ್ಸಿಮಮ್ 150 ಸೀಟು, ಬಿಟ್ವೀನ್ 130 ಅಂಡ್ 150 ವಿ ಆರ್ ಗೋಯಿಂಗ್ ಟು ವಿನ್. ನಾನು ಜೆ ಡಿ ಎಸ್ ನ ಪ್ರಾರಂಭಿಕ ಅಧ್ಯಕ್ಷ, ಅದಾಯ್ತಾ? ನಾನಿದ್ದಾಗಲೇ 59 ಸೀಟ್ ಗೆದ್ದಿತ್ತು 2004. ಅದಾದಮೇಲೆ 2006 ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಅಲ್ವಾ. ಆಮೇಲೆ ಎಲೆಕ್ಷನ್ ನಡೀತು 2008. ಎಷ್ಟು ಸೀಟ್ ಗೆದ್ದರು? 28. 59 to 28. ಅದಾದಮೇಲೆ 2013 40 ಗೆದ್ದರು. ಯಾಕಂದರೆ ಬಿ ಜೆ ಪಿಯವ್ರು ಕಡಿಮೆ ಗೆದ್ದರು, ಅದರಿಂದ ಇವ್ರಿಗೆ 40 ಗೆಲ್ಲಬೇಕಾಗ್ಬಿಡ್ತು. ಹೋದ ವರ್ಷ ಎಷ್ಟು ಸರಿ ಗೆದ್ದು? ಹೋದ ಎಲೆಕ್ಷನಲ್ಲಿ ಎಷ್ಟು ಗೆದ್ದಿದ್ರು? 37. ಈಗ ಹಿಂಗೆ 123 ಗೆದ್ಬಿಡ್ತಾರೆ. ಇಲ್ಲೆಲ್ಲ ಉತ್ತರ ಕರ್ನಾಟಕದ ಕಡೆ ಬಿಜಾಪುರದಲ್ಲಿ ಎಲ್ಲ ಇದ್ದಾರೆ. ಆ ಮನಗೋಳಿಯವರು ಇದ್ದರು, ಅವರು ಅವ್ರ ಮಗನೂ ನಮ್ಮ ಪರ ನಮ್ಮ ಜೊತೆ ಇದ್ದಾರೆ. ಎಲ್ಲಿದ್ದಾರೆ? ಎಲ್ಲಿ ಗೆಲ್ತಾರೆ ಅವರು? ಹೇಳಪ್ಪ, ಗೆಲ್ಲದೆ ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲ್ತಾರೆ? ಯಾವ ಪಟ್ಟಿ ಅದ? ಮೋಸ್ಟ್ ಲೈಕ್ಲಿ ತಿಂಗಳು ಕೊನೆ. ಈ ಬಾರಿ ಹೊಸಬರಿಗೆ ಭಾಳ ಆದ್ಯತೆ ಕೊಡ್ತೀವಿ. ಹೊಸಬರಿಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ, ಬರೀ ಹೊಸಬರಿಗೆ ಕೊಡಲ್ಲ. ನೋಡಪ್ಪ, ಈ ಸಾರಿ ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ. ಗೊತ್ತಾಯ್ತಾ? ಸಾಧ್ಯವಾದ ಮಟ್ಟಿಗೆ ಗೆಲ್ಲೋರಿಗೆ ಕೊಡ್ತೀವಿ. ಸರ್ವೆ ಮಾಡಿಸಿದ್ದೀವಿ, 3 ಸಾರಿ ಸರ್ವೆ ಮಾಡಿಸಿದ್ದೀವಿ. ಯಾರು ಗೆಲ್ತಾರೆ, ಗೆಲ್ಲ ಸಾಧ್ಯತೆ ಇದೆ ಅಂತೇಳಿ ಕೊಡ್ತೀವಿ. ಹಾಗಂತೇಳಿ ಸೋಷಿಯಲ್ ಜಸ್ಟಿಸ್ ಮರ್ತು ಬಿಡೋಕೆ ಹೋಗಲ್ಲ ನಾವು. ಸೋಷಿಯಲ್ ಜಸ್ಟಿಸು ಕೂಡ ಮಾಡುವಾಗ ಈಗ ಮೈನಾರಿಟೀಸ್ಗೆ ಕೊಡಬೇಕು ಅಂತ ಇದ್ದರೆ ಮೈನಾರಿಟೀಸ್ ಗೆಲ್ತಾರೆ ಅನ್ನೋರು ಕೊಡ್ತೀವಿ. ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಡಬೇಕು ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಗೆಲ್ಲೋರು ಕೊಡ್ತೀವಿ. ಈಗ 56 ಸೀಟ್ ಇದ್ದಾವೆ ಎಸ್ ಸಿ ಎಸ್ ಟಿ, 56 ಸೀಟ್ನಲ್ಲಿ ಗೆಲ್ಲೋರು ಕೊಡ್ತೀವಿ. ಯುವಕರಿಗೆ ಅಲ್ಲ, ಸಾರಿ, ಯುವಕರಿಗೆ ಅಲ್ಲ, 51 ಸೀಟ್ ಇದ್ದಾವೆ, ಯುವಕರಿಗೂ ಆದ್ಯತೆ ಕೊಡ್ತೀವಿ. ಅದಂತೇಳಿ ಬರೀ ಯುವಕರಿಗೆ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ವಯಸ್ಸಾದವನ್ನೆಲ್ಲ ಬಿಟ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಎಲ್ಲದು ಮಹಿಳಾ ಪ್ರಾತಿನಿಧ್ಯ, ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ.